ಎಸ್ ವೀಕ್ಷಕರ, ಏನೇನು ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಟಿ ವಿ ಜಯಚಂದ್ರ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ಈಗ ಇಷ್ಟು ದಿನಗಳ ಕಾಲ ನಿಮ್ಮ ಒಂದು ಕ್ಷೇತ್ರದಲ್ಲೇ ಬಹಳಷ್ಟು ಪುಟ್ಟ ಹಳ್ಳಿಯಿಂದ ಬಂದು ಈಗ ಒಂದು ಶೆಡ್ ನಲ್ಲಿ ಶುರುವಾಗಿ ಇಂದು ಇಷ್ಟು ದಿನ ಇಷ್ಟರ ಮಟ್ಟಕ್ಕೆ ಬೆಳಿಬೇಕಂದ್ರೆ ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಈಗ ಅವನಲ್ಲಿ ಅಂತ ಶಕ್ತಿ ಇತ್ತು ಅಂತಕ್ಕಂಥದ್ದು ಯಾರ್ಯಾರು ಗೊತ್ತಿದ್ರೆ, ಅವನ ತಂದೆ ತಾಯಿಗೂ ಗೊತ್ತಿರಲ್ಲ, ಗೊತ್ತಿದ್ದು ನನಗೆ ಗೊತ್ತಿತ್ತು. ಯಾಕೆಂದರೆ ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ಅವನೊಬ್ಬ ಎಂಟರ್ಪ್ರಿನರ್ ಆಗಿ ಅವನು ಕೇಳ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರಲ್ಲಿ ಸಂಶೋಧನಾ ಮೈಂಡ್, ಸಂಶೋಧನೆ ಮಾಡಬೇಕು ಅಂತಕ್ಕಂಥ ಮನಸ್ಸು ಇತ್ತಲ್ಲ, ಅದು ಈ ಮಟ್ಟಿಗೆ ತಗೊಂಡೋಗೋದಕ್ಕೆ ಸಾಧ್ಯ ಆಗಿದೆ. ಸರ್, ಹಾಗಾದರೆ ಈಗ ಈಗ ನಿಮ್ಮದೇ ಸರ್ಕಾರ ಇರುವಂಥದ್ದು, ಈಗ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಎಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲಿ ಹಾಲನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ, ಈಗ ಈ ಒಂದು ಪೌಷ್ಟಿಕಾಂಶವುಳ್ಳ ಜೀನಿಯ ಆ ಒಂದು ಹಾಲನ್ನು ಹೊಸದಾಗಿ ನೀವು ಆ ಒಂದು ಆಜ್ಞೆ ತರ್ಬೋದಲ್ವಾ? ನಾನು ಕ್ಷೀರಭಾಗ್ಯ ಯೋಜನೆ ತಂದಾಗ ನಾವು ಕ್ಷೀರಭಾಗ್ಯದ ಅನುಭವ ಏನಾಗಿದೆ ಅಂತೇಳಿ ಬೇರೆ ಬೇರೆ ಸ್ಕೂಲಲ್ಲಿ ಅನುಭವ ಕೇಳಿದಾಗ ಮಕ್ಕಳು ಹೇಳ್ತಿದ್ದು ಒಂದೇ ಕೇಳ್ತಿದ್ದು ಅಂತಂದರೆ, ನಮಗೆ ಏನಾದ್ರು ಪೌಡ್ರ್ ಹಾಕ್ಕೊಡಿ ಅಂದರೆ, ಇದು ಆಲ್ಮಂಡ್ ಪೌಡ್ರ್, ಆಲ್ಮಂಡ್ ಪೌಡ್ರ್ ಅದಕ್ಕೆ ಏನು ಅಂದರೆ ಗೋಡಂಬಿ, ಗೋಡಂಬಿ ಪೌಡರ್ನ ಹಾಕಿ ಕೊಡಿ, ನಮಗೆ ಟೇಸ್ಟ್ ಇರ್ತದೆ, ಬರೀ ಹಾಲು ಟೇಸ್ಟ್ ಇರಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಆಗ ನಮಗೆ ಆಲ್ಮಂಡ್ ಪೌಡ್ರ್ ಕೊಡಬೇಕು ಅಂತಂದರೆ ನಮ್ಮ ಹತ್ರ ಸಿಕ್ಕಾಪಟ್ಟೆ ದುಡ್ಡು ಆಗ್ತಿತ್ತು, ಅದನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಕಷ್ಟ ಆಗೋದು, ಅದೆಲ್ಲ ಒಂದು ಕಡೆಗೆ ಸಪ್ಲೈ ಮಾಡೋದು ಕಷ್ಟ ಆಗ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡೋಕ್ಕಾಗಲಿಲ್ಲ. ಈಗ ಹಾಲಿನ ಜೊತೆಯಲ್ಲಿ ಈ ಜೀನಿ ಒಂದು ಪ್ರಾಡಕ್ಟನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಮಕ್ಕಳಿಗೆ ಪೌಷ್ಟಿಕತೆಯನ್ನು ನಿವಾರಣೆ ಆಗ್ತದೆ ಮತ್ತು ರುಚಿಯೂ ಕೂಡ ಇರ್ತದೆ. ಸೊ ಈ ಎಲ್ಲ ಕೆಲಸಲ್ಲೂ ಆಗ್ತದೆ. ಇದನ್ನು ನಾನು ದೊಡ್ಡದಾಗಿ ಯೋಚನೆ ಮಾಡ್ತಿದ್ದೀನಿ. ನಾನು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿಗಳ ಹತ್ರ ಗಮನಕ್ಕೆ ತಂದು ಇದನ್ನು ವಿಧಾನಸಭೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡಿ ಇವತ್ತು ಎಲ್ಲ ಜನರನ್ನು ಕೂಡ ಇಲ್ಲಿ ಕರ್ಕೊಂಬಂದು ತೋರಿಸಿ ಇವತ್ತು ಅದನ್ನು ಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಮನಸ್ಸು ನನ್ನ ಮನಸ್ಸಲ್ಲಿದೆ. ಬಹುಶಃ ಅದನ್ನು ಮುಂದಿನ ತಿಂಗಳು ಪ್ರಾರಂಭ ಆಗ್ತಕ್ಕಂಥ ಪ್ರಾರಂಭಿಕ ವಿಧಾನಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಇದೆಲ್ಲ ಒಂದು ಕಡೆಗೆ ನಮ್ಮಲ್ಲೇ ಜನಸಂಖ್ಯೆಯಲ್ಲಿ ಇರತಕ್ಕಂಥ ಅಪೌಷ್ಟಿಕತೆ ನಿವಾರಣೆ ಆಗಬೇಕಾದಾಗ ಈ ರೀತಿಯಾದಂಥ ಪ್ರಾಡಕ್ಟ್ಗಳು ಇಂಪಾರ್ಟೆಂಟ್. ಈ ರೀತಿಯಾಗಿರ್ತಕ್ಕಂಥ ಪೌಷ್ಟಿಕಾಂಶವನ್ನು ಕೊಡ್ತಕ್ಕಂಥ ಆರ್ಗ್ಯಾನಿಕ್ ಪೌಡರ್ಗಳು ಇವರಲ್ಲ, ಅದೇ ಸ್ವಾಭಾವಿಕವಾಗಿರ್ತಕ್ಕಂಥ ಸಸ್ಯ ಮೂಲದಿಂದ ಬರ್ತಕ್ಕಂಥ ಇವತ್ತು ಪ್ರಾಡಕ್ಟ್ಗಳು ಆಗಿದೆ. ಸೊ ಆ ಪ್ರಾಡಕ್ಟನ್ನು ಕೊಡೋದ್ರಿಂದ ಸಮಸ್ಯೆಯನ್ನು ಬಗೆಹರಿಸೋಕ್ಕೆ ಸಾಧ್ಯ ಆಗ್ತದೆ. ಹಣಕಾಸಿನ ಪರಿಸ್ಥಿತಿ ಅದೆಲ್ಲ ಏನಿದೆ ಅಂತಕ್ಕಂಥದ್ದು ನೋಡಿ ಇದನ್ನು ಪ್ರಾಯೋಗಿಕವಾಗಿ ಕೆಲವು ಶೂಲಾದರೂ ಕೂಡ ಪ್ರಾರಂಭ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಶಾಲೆಗಳ ಆರಂಭ ಆಗಿದೆ ಈ ಒಂದು ನಿಟ್ಟಿನಲ್ಲಿ, ಯಾಕಂದ್ರೆ ಮುಂದಿನ ತಿಂಗಳು ಬಜೆಟ್ ಕೂಡ ಅಧಿವೇಶನ. ಹೌದೌದು, ಬಜೆಟ್. ಸೊ ಆ ಒಂದು ದಿಸೆಯಲ್ಲಿ ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಹೇಗೆ ಅದನ್ನು ಬಜೆಟ್ ನಾನು ಅದಕ್ಕೆ ಹೇಳಿದೆ, ಪೂರ್ಣ ತಾರೀಕು ಅಸೆಂಬ್ಲಿನಲ್ಲಿ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ನಾನು ಮಾತಾಡ್ತೀನಿ. ಮಾತಾಡೋಂಥ ಸಂದರ್ಭದಲ್ಲಿ ಜೀನಿ ವಿಚಾರನೇ ಪ್ರಮುಖವಾಗಿ ಪ್ರಸ್ತಾಪ ಮಾಡ್ತೀನಿ. ಸರ್, ಈಗ ಅದನ್ನು ಈಗ ಇತ್ತೀಚಿನ ದಿನಗಳಲ್ಲಿ ಈಗ ಸಹಕಾರ ಕ್ಷೇತ್ರದಿಂದ ಒಂದು ರೀತಿಯಲ್ಲಿ ಅತಿ ಚಿಕ್ಕದಾಗಿ ಬೆಳೆದು ಬಂದಂತಹ ಒಂದು ಸಂಸ್ಥೆ, ಈ ಸಂಸ್ಥೆಗೆ ಸರ್ಕಾರದಿಂದ ಕೇಂದ್ರದಿಂದ ಏನಾದರೂ ಒಂದು ಸಹಾಯ ಹಸ್ತ ಚಾಚೋದಾದ್ರೆ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನಾದರೂ ಒಂದು ವಿಧಿವಿಧಾನ ಅನುಭವಿಸ್ತದೆ? ಈಗ ನನಗೆ ಅನಿಸೋದು ಈಗ ಜನಗಳ ಮಧ್ಯದಲ್ಲಿದ್ದು ಬೆಳೀತಾ ಇರತಕ್ಕಂಥ ಸಂಸ್ಥೆ ಸರ್ಕಾರ ಮಧ್ಯ ಪ್ರವೇಶ ಮಾಡ್ತು ಅಂತಂದರೆ ಕೆಟ್ಟಸು ಬರ್ತದೆ. ಸರ್ಕಾರ ಮಧ್ಯ ಪ್ರವೇಶ ಬರುತ್ತೆ, ಇದು ಸರ್ಕಾರದ ಹಸ್ತಕ್ಷೇಪ ಆಯಿತು ಅಂದರೆ ಬಸವಸವರನ್ನು ಪರಮೇಶ್ ಆದಂಗೆ ಆಗ್ತದೆ. ಯಾಕಂದರೆ ಲೆಕ್ಕ ಕೆಳಗೆ ಶುರು ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ, ಕೇಸ್ ಹಾಕ್ತಾರೆ, ಇನ್ನೊಂದು ತೊಂದರೆ ಕೊಡ್ತಾರೆ. ಅದರಿಂದ ಸದ್ಯಕ್ಕೆ ಸರ್ಕಾರದ ಬಳಿ ಬರದಲ್ಲೇ ಜನಗಳ ಮಧ್ಯದಲ್ಲಿ ಬೆಳೀಲಿ ಅಂತೇಳಿ ನನ್ನ ಆಸೆ. ಓಕೆ ಸರ್, ಹಾಗಾದರೆ ಇನ್ನು ರಾಜಕೀಯ ವಿಚಾರವಾಗಿ ಕೇಳೋದಾದರೆ ಈಗ ಸದ್ಯ ಅನ್ನಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 5 ಕೆಜಿ ಅಕ್ಕಿ ಮಾತ್ರ ಸಿಗ್ತಾ ಇರುವಂಥದ್ದು, ಇನ್ನು 5 ಕೆಜಿ ಕೊಡೋದಿಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು, ಏನು ಹೇಳ್ತೀರಾ? ಈಗ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಈ ಎಲ್ಲ ರಾಜ್ಯದಂತಲೂ ಕೂಡ ಭತ್ತ ಬೆಳೀತಕ್ಕಂಥ ರಾಜ್ಯದಿಂದ ಹೆಚ್ಚು ಲೆವಿ ರೂಪದಲ್ಲಿ ಸಂಗ್ರಹಿಸ್ತಕ್ಕಂಥ ಅಕ್ಕಿನ ಇವತ್ತು ಅರ್ಧ ಇವತ್ತು ಫುಡ್ ಗೋಡನಲ್ಲಿ ಇಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ಸಾಕಷ್ಟು ದಾಸ್ತಾನಿದೆ, ದಾಸ್ತಾನನ್ನು ಇಡಬೇಕಾದಾಗ ಶೇಖರಣೆ ಮಾಡಬೇಕಾದಾಗ ಸಾಕಷ್ಟು ಹಣ ಖರ್ಚಾಗ್ತದೆ. ಇವತ್ತು ಆ ಬೇಡಿಕೆ ಬರ್ತಕ್ಕಂಥದ್ದು ಕಷ್ಟ. ಇವತ್ತು ಕರ್ನಾಟಕದಲ್ಲಿ 10 ಕೆಜಿ ಅಕ್ಕಿ ಬೇಡಿಕೆ ಬರೋದು ದೊಡ್ಡ ಬೇಡಿಕೆ ಆಗ್ತದೆ. ಅದರಿಂದ ಫುಡ್ ಗೋಡನ್ ಖಾಲಿ ಮಾಡೋಕ್ಕೂ ಆಗುತ್ತೆ,
ಹೊಸ ಒಂದು ಪ್ರಾಡಕ್ಟ್ ಅನ್ನು ಕೂಡ ಇಡೋದಕ್ಕೂ ಕೂಡ ಸಾಧ್ಯ ಆಗ್ತದೆ. ಬಿಜೆಪಿ ಸರ್ಕಾರ ಬಂದ್ರೆ ಮಾತ್ರ ನಾವು ಅನುದಾನಗಳನ್ನ ಅಥವಾ ಈ ಒಂದು ಅಕ್ಕಿ ಬಿಡುಗಡೆ ಮಾಡ್ತೀವಿ ಈ ತರದ ವಿಚಾರಗಳನ್ನ ಹೇಳಿದ್ರು. ಈಗ ತಡೆ ಹಿಡಿದಿದ್ದಾರೆ, ಅದಕ್ಕೇನು ಹೇಳ್ತೀರಿ? ಈಗ ನೋಡಿ, ಈ ಸಂವಿಧಾನವಾಗಿ ಬದ್ಧವಾಗಿ ಇದು ಫೆಡರಲ್ ಸ್ಟ್ರಕ್ಚರ್. ಈ ಸಂವಿಧಾನ ಅಂತಕ್ಕಂಥದ್ದು ಫೆಡರಲ್ ಸ್ಟ್ರಕ್ಚರ್ ಅಂದರೆ ರಾಜ್ಯಗಳೆಲ್ಲ ಸೇರಿ ದೇಶ, ದೇಶದಿಂದ ರಾಜ್ಯಗಳೆಲ್ಲ, ರಾಜ್ಯಗಳೆಲ್ಲ ಸೇರಿ ದೇಶ. ಅದೇ ಫೆಡರಲ್ ಸ್ಟ್ರಕ್ಚರ್ಗೆ ಹೊಡೆತ ಬಿದ್ದಾಗ ಯಾರು ಕೂಡ ಸುಮ್ಮನೆ ಕೊಡೋಕ್ಕಾಗೋದಿಲ್ಲ. ಈಗ ಅದಕ್ಕೆ ಸಿದ್ದರಾಮಯ್ಯ ಅವರು ಸಹ ಹೇಳಿದ್ದಾರೆ, ಛತ್ತೀಸ್ಗಢ ಮತ್ತು ಹಾಗೆ ತೆಲಂಗಾಣದಿಂದ ನಾವು ಆಮದು ಮಾಡ್ಕೋತೀವಿ ಅಕ್ಕಿಯನ್ನು ಅಂತ. ನಾವು ಇವಾಗ ಲೆವಿ ರೂಪದಲ್ಲಿ ಓಪನ್ ಮಾರ್ಕೆಟಲ್ಲೂ ಕೂಡ ತಗೊಳೋದಕ್ಕೆ ಸಾಧ್ಯತೆ ಇದೆ. ಅದು ಯಾವಾಗ ಅದು ಅಂತಿಮ ಅಂತ ಹೇಳಿದ್ರೆ, ಯಾವಾಗ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ನಿರಾಕರಿಸ್ತಾರೋ ಆಗ ಮಾತ್ರ ಆ ಪ್ರಯತ್ನವನ್ನು ಮಾಡಬೇಕಾಗ್ತದೆ. ಬಹುಶಃ ನನಗನ್ಸುತ್ತೆ ಎಲ್ಲ ಊರ ಕಡೆ ನಮ್ಮ ಕರ್ನಾಟಕದಲ್ಲಿ 25 ಎಂ ಪಿಗಳು ಬದುಕಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಅವ್ರಿಗೆ ಶಕ್ತಿ ಇದೆ ಅಂತ ತಿಳ್ಕೊಂಡಿದ್ದೀನಿ, ಮಾತಾಡೋಕ್ಕೆ ಬರುತ್ತೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಅವರ ಮತದಾರರೇ ನಮಗಿಲ್ಲಿ ಜಾತಿ ಇಲ್ಲ, ಪಂಥ ಇಲ್ಲ, ಇನ್ನೊಂದಿಲ್ಲ. ಎಲ್ಲ ಮಕ್ಕಳನ್ನು ಕೂಡ ಅನ್ನ ಉಣ್ತಾರೆ, ಎಲ್ಲ ಜಾತಿ ವರ್ಗದವ್ರು ಸೇರ್ತಾರೆ. ಈಗ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೊಟ್ಟವ್ರಿಗೆ ಮಾತ್ರ ಅಕ್ಕಿ ಕೊಡ್ತೀವಿ ಇನ್ನೊಂದು ಇಲ್ಲ ಅಂತಕ್ಕಂಥ ಪ್ರಶ್ನೆ ಅಲ್ಲ. ಬಹುಶಃ ಇಂಥ ಪ್ರಶ್ನೆಗಳು ಬಂದಾಗ ಇವತ್ತು ನಾನಿಷ್ಟೇ ದೇವರಲ್ಲಿ ಪ್ರಾರ್ಥನೆ ಮಾಡೋದು, ಕರ್ನಾಟಕದ ಎಂ ಪಿಗಳಿಗೆ ಆ ಒಂದು ಗಂಡು ಸ್ಥಾನವನ್ನು ಕೊಡಲಿ, ವಿಧಾನಸಭೆ ಪಾರ್ಲಿಮೆಂಟಲ್ಲಿ ಮಾತಾಡೋಂಥ ಗಂಡು ಸ್ಥಾನ ಕೊಡಲಿ ಅಂತೇಳಿ. ಹಾಗಾದರೆ ಕೊನೆಯದಾಗಿ, ಈಗ ಸರ್ಕಾರಿ ಶಾಲೆಯಲ್ಲಿ ಒಂದು ಸ್ಮಾರ್ಟ್ LED ವ್ಯವಸ್ಥೆಯನ್ನು ಉದ್ಘಾಟನೆ ಮಾಡುವಂಥ ಸಂಸ್ಥೆಗೆ ಜೀನಿ ಸಂಸ್ಥೆ ಸಹ ಕೈ ಜೋಡಿಸಿದ್ದಾರೆ, ನೀವು ಸಹ ಉದ್ಘಾಟನೆ ಮಾಡಿದ್ರಿ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಸರ್ಕಾರಿ ಶಾಲೆಗಳು ಏನಾದರೂ ಒಂದು ಹೊಸ ಬದಲಾವಣೆ ತರುವಂಥದ್ದು ಏನಾದರೂ ಚಿಂತೆ ಮಾಡಿದ್ರಿ ಸರ್? ನೋಡಿ, ಪ್ರಪಂಚದಾದ್ಯಂತ ನಾನು ಕೂಡ ಶಿಕ್ಷಣ ಸಚಿವನಾಗಿದ್ದೆ, ಸ್ಮಾರ್ಟ್ ಕ್ಲಾಸ್ ಕಾನ್ಸೆಪ್ಟನ್ನು ನಾನಿದ್ದಾಗಲೇ ಜಾರಿ ಮಾಡಿದೆ. ಪ್ರತಿಯೊಂದು ಫಸ್ಟ್ ಗ್ರೇಡ್ ಕಾಲೇಜಿನಲ್ಲೂ ಕೂಡ PU ಕಾಲೇಜುಗಳಲ್ಲಿ ಸ್ಮಾರ್ಟ್ ಕ್ಲಾಸ್ ಇರಬೇಕು ಅಂತೇಳಿ ಸ್ಯಾಂಕ್ಷನ್ ಮಾಡಿ ನಾನು ತುಮಕೂರಲ್ಲೂ ಕೂಡ ಅದು ಎಸ್ಟಾಬ್ಲಿಷ್ ಮಾಡಿದೆ. ಅದೇನಾಗ್ತದೆ, ಒಬ್ಬ ಮಂತ್ರಿ ಇದ್ದಾಗ ಒಂದು ಚಿಂತನೆ ನಡೀತದೆ, ಅದು ಇನ್ನೊಂದು ಸರ್ಕಾರ ಬಂದಾಗ ಅದು ಅಲ್ಲಿ ನಿಂತೋಗಿರ್ತದೆ. ಇದು ದುರಾದೃಷ್ಟ ನಮ್ಮ ದೇಶದಲ್ಲಿ. ಒಂದು ಯಾವುದೇ ಒಂದು ಒಳ್ಳೆಯ ಯೋಜನೆ ಇದೆ ಅದು ಮುಂದುವರಿಸ್ಬೇಕು ಅಂತಕ್ಕಂಥ ಮನೋಭಾವ ಕಡಿಮೆ ಇರ್ತದೆ. ಯಾಕಂದರೆ ನಾವೆಲ್ಲ ರಾಜಕೀಯವಾಗಿ ನೋಡ್ತಕ್ಕಂಥದ್ದು. ಸ್ಮಾರ್ಟ್ ಕ್ಲಾಸ್ ಅಂತಂದರೆ ಇವತ್ತು ನಮ್ಮ ಮಕ್ಕಳಿಗೆ ಒಂದು ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ ಶಿಕ್ಷಣ ಅಂದ್ರೇನು ಅಂತಕ್ಕಂಥದ್ದು ಕಲಿತಾಗ ಅವರು PUC ಮತ್ತು ಡಿಗ್ರಿಗೆ ಹೋದಂಥ ಸಂದರ್ಭದಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಂತ ಹೇಳಿದ್ರೆ, ಈಗ ನೀವು ಪ್ರಪಂಚದಲ್ಲಿ ಯಾವುದೇ ಒಂದು ಸಬ್ಜೆಕ್ಟ್ ಮ್ಯಾಟ್ರ್ ತಗೊಳ್ಳಿ, ಅದಕ್ಕೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಎಕ್ಸ್ಪರ್ಟ್ಸ್ ಸ್ಪೀಚಸ್ನ ಡೌನ್ಲೋಡ್ ಮಾಡಿ ತೋರಿಸೋದ್ರಿಂದ ಇವತ್ತು ಮಕ್ಕಳಿಗೆ ಇಷ್ಟೊಂದು ದುಬಾರಿಯಾಗಿ ಟೀಚರ್ಸ್ಗಳು ಅದೆಲ್ಲ ಬೇಕಾಗಿಲ್ಲ. ಸ್ಮಾರ್ಟ್ ಕ್ಲಾಸಸ್ ಬಂದರೆ ಇವತ್ತು ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ಬೇಕು ಅದು ಸ್ಮಾರ್ಟ್ ಕ್ಲಾಸ್ ಅಂತ ಈಗ ಹೇಳ್ತೀವಿ, ಇನ್ಮೇಲೆ ಸ್ಮಾರ್ಟ್ ಕ್ಲಾಸು ಬರೋದಿಲ್ಲ. ಸ್ಮಾರ್ಟ್ ಕ್ಲಾಸ್ ಅಂತಕ್ಕಂಥದ್ದು ಟೀಚಿಂಗು ಕೂಡ ಇವತ್ತಿನ ಮೇಲೆ ಮೊಬೈಲಲ್ಲೂ ಕೂಡ ಬರೋದಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲ ಒಂದು ಕಡೆಗೆ ಹಳ್ಳಿ ಮಕ್ಕಳಿಗೆ ಇದು ಪ್ರಾಥಮಿಕವಾಗಿರ್ತಕ್ಕಂಥ ಈ ಥರ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯದು. ಬಹುತ ಇವತ್ತು ದಿಲೀಪಿನ ಒಂದನೇ ಈ ಜೀನಿ ಪ್ರಾಡಕ್ಟನ್ನು ನಾನು ಮೆಚ್ಚತಕ್ಕಂಥದ್ದು ಅಂತಂದರೆ, ಅವರು ಕೇವಲ ಅವರಿರೋದು ಹಳೆ ಮನೆಯಲ್ಲಿ, ಅಲ್ಲೇ ಅದೇ ಮನೆಯಲ್ಲಿದ್ದಾನೆ, ಇಷ್ಟೆಲ್ಲ ದೊಡ್ಡ ಕಂಪನಿಯಾಗಿ 100,000 crore ಟರ್ನ್ ಓವರ್ ಇದ್ದಾಗಿಯೂ ಕೂಡ ಅವ್ರು ಮಾಡ್ತಾ ಇರ್ತಕ್ಕಂಥ ಗಮನ ಏನು ಅಂತಂದರೆ, ಅವ್ರು ಓದಿದ ಶಾಲೆಗೆ ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಇದನ್ನು ನಾವು ಮೆಚ್ಚಬೇಕಾಗಿರ್ತಕ್ಕಂಥದ್ದು. ಯಾಕ್ರೆ ಇಷ್ಟಿತ್ತು ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ TV ಜಯಚಂದ್ರ ಅವರ ಮಾತುಗಳು. ಹಾಗೆ ಇನ್ನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿಯಾಗಿ ಹಲವಾರು ಸರ್ಕಾರಿ ಶಾಲೆಗಳಲ್ಲಿ ಮತ್ತೊಮ್ಮೆ ಇದೇ ರೀತಿಯಾಗಿ ಸ್ಮಾರ್ಟ್ ಕ್ಲಾಸ್ನ ಒಂದು ಅಳವಡಿಸುವಂತಹ ಒಂದು ಕೆಲಸಕ್ಕೆ ನಾವು ಮುಂದೆ ಒಂದು ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತೇವೆ. ಮತ್ತು ಹಾಗೆ ಜೀನಿ ಸಂಸ್ಥೆ ಈ ರೀತಿಯಾಗಿ ಒಂದು ಕೊಡುಗೆ ನೀಡ್ತಿರುವಂಥದ್ದು ಎಲ್ಲೋ ಒಂದು ಕಡೆ ವಿಧಾನಸಭೆಯಲ್ಲೂ ಸಹ ಈ ಒಂದು ಜೀನಿ ಸಂಸ್ಥೆಯ ಹಾಲಿನ ಪುಡಿಯನ್ನು ವಿತರಿಸುವಂತಹ ಒಂದು ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅನ್ನುವಂತಹ ಅಭಿಮತವನ್ನು ಸೂಚಿಸಿದರು. ಕ್ಯಾಮ್ರಾ ಪರ್ಸನ್ ಸುನಿಲ್ ಜೊತೆ ನಾನು ಕಿರಣ್ ಕಾರ್ತಿಕ್. ತಾಜಾ ಸುದ್ದಿಗಳಿಗಾಗಿ ಪ್ರಗತಿ TV ಡಿಜಿಟಲ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ TV, ನಿಮ್ಮಿಂದ ನಿಮಗಾಗಿ.